ಹಲೋ ರಾಕಿ, ನಾನ್ ಕಾರ್ತಿಕ್. ಆ ಬ್ರದರ್ ಹೇಳಪ್ಪ. ಅದು ಅಮನ್ ಹತ್ರ ಮಾತಾಡ್ದ ರಾಕಿ. ಅಯ್ಯೋ ಮಾತಾಡಿದೀನಪ್ಪ, ಏನ್ ಪುಕ್ಲಾ ಕಣಯ್ಯ ನೀನು. ಅಲ್ಲ, ಈ ವಯಸ್ಸಿನ ಹುಡುಗರು ಯಾವ್ದಕ್ಕೂ ಹೆದರ್ಕೋಬಾರ್ದು ಕಣ. ನನಗ ಅಮ್ಮನೇ ಪ್ರಪಂಚ ರಾಕಿ. ಅವ್ರ ಮನಸ್ಸಿಗೆ ಬೇಜಾರು ಮಾಡಿ ನಾನು ಎಲ್ಲಿ ಹೋಗೋಕ್ ಸಾಧ್ಯ ಹೇಳು. ಅಪ್ಪ ಭಕ್ತಕೊಂಬಾರ, ಭಕ್ತಿ ಇರ್ಬೇಕು, ಆದ್ರೆ ಇಷ್ಟೊಂದಲ್ಲಪ್ಪ. ನೋಡು, ಧೈರ್ಯವಾಗಿ ಹೋಗಿ ಆ ಹುಡುಗಿನ ಮೀಟ್ ಮಾಡು, ಓಕೆನಾ? ಅಮ್ಮನ ಜೊತೆ ನಾನ್ ಮಾತಾಡ್ತೀನಿ, ಯೋಚನೆ ಮಾಡ. ಥ್ಯಾಂಕ್ಸ್. ಟೈಮ್ ಸಿಕ್ತಾಗ ಅಮ್ಮನ ಹತ್ರ ಹೇಳು, ಕಾರ್ತಿಕ್ ಹೋಗಿದ್ ಕೆಲಸ ಆಗಿದೆ ಅಂತ. ಓಕೆ, ಬಾಯ್. ಅಷ್ಟಮದಲ್ಲಿ ರಾಹು, ಲಗ್ನದಲ್ಲಿ ಕುಜ. ಇಲ್ಲ ಇಲ್ಲ, ಈ ಮದುವೆ ನಡೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಶುಕ್ರ ಕೂಡ ಮನೇಲಿಲ್ಲ, ಈ ಮದುವೆ ನಡಿಬಾರ್ದು. ನಡಿಬಾರ್ದು? ಈ ಮದುವೆ ನಡಿಬಾರ್ದು? ಹೌದು, ನಡಿಬಾರ್ದು. ನಿಜ? ಈಗ ನಡಿಬಾರ್ದ? ನಡಿಬೋದು, ನಡಿಬೋದು. ಅದೇನೋ ಶುಕ್ರ ಮನೆಯಲ್ಲಿ ಇಲ್ಲ ಅಂದೆ. ಅಂದೆ ಈಗ ಯು ಟರ್ನ್ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ದಮ್ ಧನುಷ್, ದಮ್ ಧನುಷ್ ಅಂದ್ರೆ ನಿನಗ್ ಮಾತ್ರ ಅಲ್ಲ, ಆ ಶುಕ್ರಂಗೂ ಭಯನೇ. ಭಯನೇ ಶುಕ್ರಂಗೆ? ಅಣ್ಣ ಸೀರೆ ಅಣ್ಣ. ಇದು ನನ್ ಮುದ್ದು ಬೊಂಬೆಗೆ, ಹೋಗ್ ಕೊಟ್ಬಿಡ್ ಬಾ. ಅವತ್ತು ಬೇರೆ ಕೊಟ್ಟಿಲ್ಲ ಧನುಷ್. ಕೊಟ್ಟೆ, ಆದ್ರೆ ಅವತ್ತಿನ ದಿನ ವಾಸ್ತು ಸರಿ ಇರ್ಲಿಲ್ಲ, ಅದಕ್ಕೆ ಅದೇ ಅಂಗಡಿಗೆ ಹೋಗಿ ಅದೇ ತರದ ಇನ್ನೊಂದ್ ಸೀರೆನ ತಂದಿದ್ದೀನಿ. ಇದನ್ ಕೊಟ್ಟು ಕರ್ಕೊಂಡ್ ಬಾ. ನಂಜುಂಡ, ನನ್ ಹೆಂಡತಿಗೆ ನಾನು ಸೀರೆ ಕೊಡೋದಿಕ್ಕೆ ನಿನ್ ಹತ್ರ ಪರ್ಮಿಷನ್ ತಗೊಳ್ಬೇಕೇನೋ? ಹಾಗೇನಿಲ್ಲ, ಸುಮ್ನೆ ಕೇಳದ್ನಪ್ಪ. ಹೋಗು ಹೋಗು ಹೋಗು. ಅನೋ, ಬೇಗನೆ ರೆಡಿ ಆಗು. ಅಣ್ಣ ಅವಳು ರೆಡಿ ಆಗಲ್ಲ. ಅದು ನಿಮಗ್ ಬಿಟ್ಟಿದ್ದು, ಪುರೋಹಿತರು ಬಂದಿದ್ದಾಯ್ತು, ಮುಹೂರ್ತ ಇಟ್ಟಿದ್ದಾಯ್ತು. ಮುಂದೆ ಏನು ಇಲ್ಲ. ಮತ್ತೆ ಕೂತಿದ್ಯಾ? ಸುಮ್ನೆ ತಪ್ಪಿಸ್ಕೊಳ್ಳೋದ್ ಅರ್ಥ ಇಲ್ಲ, ಒದ್ದಾಡ್ ಸಾಯೋದಕ್ಕಿಂತ ಹೊಂದಾಣಿಕೆ ಮಾಡಿಕೊಂಡು ಬದುಕೋದ್ ವಾಸಿ. ನನ್ನ ಗುರಾಯಿಸಿ ಪ್ರಯೋಜನ ಇಲ್ಲ. ಆ ಧನುಷ್ ಎಂತನು ಅಂತ ನಿಮ್ಗೆ ಗೊತ್ತು ತಾನೆ? ನನಗೆ ಒಂದೇಟ್ ಹೊಡೆದ ಅಷ್ಟೇ. ನಿಮ್ಗೆ ಅಂತ ಇನ್ನೂ ಬೇಕಾದಷ್ಟು ವಿದ್ಯೆ ಕಲ್ತಿದಾನವನು. ನೀನು ನಾನು ಮದ್ವೆ ಆಗ್ತೀನಿ. ಆದ್ರೆ ಈ ರೂಮ್ ತುಂಬಾ ಗಲೀಜಾಗಿದೆ, ನಾನ್ ಬೇರೆ ರೂಮಲ್ಲಿ ರೆಡಿ ಆಗ್ತೀನಿ. ಮದುವೆ ಆಗ್ತೀನಿ ಅಂದಿಲ್ಲ, ಅಷ್ಟ್ ಸಾಕು. ಎಲ್ಲಾದ್ರೂ ಹೇಗಾದ್ರೂ ಒಟ್ಟಲ್ಲಿ ರೆಡಿ ಆಗು ಅಷ್ಟೇ. ಅನು ಏನ್ ಹೇಳ್ತಿದ್ಯಾ ನೀನು? ಅಮ್ಮ ಇಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಅಮ್ಮ ನಮ್ಗೆ, ಅದಕ್ಕೆ ಬೇರೆ ಅವಕಾಶನ ನಾವೇ ಸೃಷ್ಟಿ ಮಾಡ್ಕೋಬೇಕು. ಈಗೇನು ಮದ್ವೆ ಆಗ್ಲ ನಾನು? ಬೇಡ ಕಣೆ. ಮತ್ತೆ ರೆಡಿ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಇರ್ತಾನ ಅವನು? ಸ್ವಲ್ಪ ಸುಮ್ನೆ ಇರು, ಯೋಚನೆ ಮಾಡೋಣ.
ಈ ಕಿಟಕಿ ಒಂದೇನ ನಮಗ್ ದಾರಿ. ನಾನ್ ಇಲ್ಲಿಂದ ಹೋದ್ರೆ ಕುಂಟೆಬಿಲ್ಲೆ ಆಡ್ಕೊಂಡ್ ಹೋಗ್ಬೇಕಾಗುತ್ತೆ, ಅವನು ಬುಲೆಟ್ ಅಲ್ಲಿ ಬಂದನ್ನ ಕರ್ಕೊಂಡ್ ಹೋಗ್ತಾನಷ್ಟೇ. ಏನಾದ್ರೂ ಮಾಡ್ಬೇಕು ಅನು, ನೀ ನಿನ್ ಗುರಿ ಸಾಧಿಸ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ನಾನ್ ನನ್ ಜೀವನನೇ ತ್ಯಾಗ ಮಾಡಿದ್ದೀನಿ. ನಿಮ್ ಮಾವ ಏನ್ ಹೇಳಿದ್ರು ಕೇಳಿದ್ದೀನಿ, ಹತ್ತಾರು ದೇವ್ರ ಹತ್ರ ಹರಕೆ ಹೊತ್ತಿದ್ದೀನಿ. ನೀನ್ ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಲೇಬೇಕು. ಅಮ್ಮ ನೀನ್ ಹೇಳ್ತಿರೋದ್ ನಿಜ, ಆದ್ರೆ ನಾನ್ ಹೋಗುವಾಗ ಅವ್ರ ಕಡೆ ಅವ್ರು ನೋಡಲ್ವಾ, ಮತ್ತೆ ನನ್ ಹಿಂದೆ ಬಂದ್ರೆ? ಹಾಗಂತ ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ವಿಷ್ಣು ಕರ್ಮಾಣಿ ಪಶ್ಯತ ಯತೋ ಅವ್ರತಾನಿ ಪಸ್ಪಶೆ ಇಂದ್ರಸ್ಯ ಯುಜ್ಜಸ್ಸಕ. ಇಲ್ಲಿಗೆ ಶಾಸ್ತ್ರ ಮುಗೀತು, ಹೆಣ್ಣಿನ ಕರ್ಸಿದ್ರೆ ಮುಂದಿನ ಶಾಸ್ತ್ರ ಶುರು ಮಾಡಬಹುದು. ಏನಂಜುಂಡ, ನಿನಗೆ ಈ ದಾರಿ ಬಿಟ್ರೆ ಬೇರೆ ದಾರಿ ಇಲ್ಲ ಅನು. ಹೆತ್ತೋರ್ ಆಸೆಗೆ ಮಣೆ ಆಗ್ತ್ಯಾ ಅಥವಾ ಆ ಹಸೆ ಮಣೆ ಮೇಲೆ ವಧು ಆಗ್ತ್ಯಾ ಹೇಳು. ಚಿಚಿ, ಅವನ್ ಜೊತೆ ಮದ್ವೆ ಆಗೋದ್ರ ಬದ್ಲು ಸಾಯೋದ್ ವಾಸಿ. ಬದುಕೋಕ್ ಸಲಹೆ ಕೊಟ್ಟಾಗ ಸಾಯೋ ಮಾತ್ ಯಾಕೆ ಆಡ್ತ್ಯಾ? ಮೊದ್ಲು ನಾನು ಹೇಳಿದ ಕೆಲಸ ಮಾಡು. ಹೆಣ್ಣು ಬರ್ಬೇಕಂತ, ಹೆಣ್ ಬೇಕು ಹೆಣ್ ಬೇಕು ಅಂದ್ರೆ ಹೇಗಂದ್ರೆ ಹಾಗೆ ಕಳ್ಸಕ್ಕಾಗತ್ತಾ? ರೆಡಿ ಆಗ್ಬಾರ್ದಾ? ಅಲ್ಲ ಅದು ಧನುಷ್ ಬೇಗ ಕರ್ಕೊಂಬ ಅಂದ. ಬೇಗ ಬರ್ಬೇಕಾ ಲಕ್ಷಣವಾಗಿ ಬರ್ಬೇಕಾ ಹೇಳು? ಎರಡೂ. ಮತ್ತೆ ಸ್ವಲ್ಪ ವೇಟ್ ಮಾಡು. ಓಂ ತತ್ ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ಆ ರುದ್ರ ಪ್ರಚೋದಯ. ಇನ್ನೊಂದು ಹತ್ತು ನಿಮಿಷ ಬಂದ್ಬಿಡ್ತಾಳೆ. ತಗೊಳ್ಳಿ ನಂಜುಂಡ, ಹತ್ತು ನಿಮಿಷ ಇಲ್ಲ ಅಂದ್ರೆ 11 ನಿಮಿಷ ತಗೊಳ್ಳಿ. ಅವಳು ಇಲ್ಲಿಗೆ ಬರಬೇಕು, ನನ್ನ ಮದುವೆ ಆಗ್ಬೇಕು, ಅದೇ ಮುಖ್ಯ. ಸರ್. ಹಲೋ, ಯಾರ ಸರ್ ಇದು? ಅನು ಅವ್ರ ಮನೆನಾ? ಅಲ್ಲ, ಇದು ನನ್ನ ಮನೆ. ಅನು ಇಲ್ಲಿದ್ದಾಳಷ್ಟೇ. ಸಾರಿ ಸರ್. ಸರ್, ಅನು ಅವ್ರನ್ನ ನೋಡ್ಬೋದಾ? ಆಗಲ್ಲ, ಇವತ್ತು ಅವಳು ಮದ್ವೆ, ಅವಳನ್ನ ನೋಡಕ್ಕಾಗಲ್ಲ, ಇನ್ಮೇಲೆ ಯಾವತ್ತೂ ನೋಡ್ಲೂಬಾರ್ದು. ಏನು, ಅನು ಅವ್ರ ಮದ್ವೆನಾ? ಹೌದು. ಏನಿವಾಗ? ಏನ್ ನೋಡ್ತಾ ಇದೆಯಪ್ಪ? ಯಾರು ನೀನು? ನಾನು ಅನು ಫ್ರೆಂಡು, ರಿಸಲ್ಟ್ ಕೇಳಬೇಕಿತ್ತು ಅದಕ್ಕೆ ಬಂದೆ. ನಾಳೆ ಬಾ, ನಾನೇ ಹೇಳ್ತೀನಿ. ಯಾರು ಅದು ನಂಜುಂಡ? ಏನಾದರೂ ಪ್ರಾಬ್ಲಮಾ? ಯಾರು ಅಲ್ಲ ಧನುಷ್, ನೀನು ಆರಾಮಾಗಿರು. ನೋಡ ಮರಿ, ನೀನು ಹೋಗು, ನನಗೆ ಭಾಳಷ್ಟು ಕೆಲಸ ಇದೆ. ಹಾಂ ಸರ್. ಸರ್ ಅದು ಮದುವೆ ಅಂದ್ರೆ ಮದುವೆ ವಾತಾವರಣ ಇರಬೇಕು. ಇಲ್ಲಿ ನೋಡಿದ್ರೆ ಮಚ್ಚು ಲಾಂಗ್ ಇಟ್ಕೊಂಡಿದಾರಲ್ಲ. ಅನು, ರೇವತಿ, ಲೇಟ್ ಆಯ್ತು, ಬೇಗನೆ ಬಂದ್ರಮ್ಮ. ಓ, ಈ ರೂಮಲ್ಲಿ ದೊಡ್ಡ ಕಿಟಕಿ ಇತ್ತು, ಅದ್ರ ಮೂಲಕ ಏನಾದ್ರೂ. ಅಯ್ಯೋ ರಾವತಿ, ರೇವತಿ, ಏನಾಯ್ತು ನಂಜುಂಡ? ಅದು ಅವಳು ತಪ್ಪಿಸ್ಕೊಂಡಿದ್ದಾಳೆ ಅಂತ ಕಾಣುತ್ತೆ, ಬಾಗ್ಲ ತೆಗಿತಾ ಇಲ್ಲ. ಅಯ್ಯಪ್ಪ, ಓ ಛೇ.
ಲವ್ ಬರ್ರೋ. ಯಾವುದಕ್ಕೂ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ಲಾ. ಸರ್ ಸರ್ ಸದ್ಯ ಅದು ಅಯ್ಯೋ ನಾನು ತಿಥಿ ಮಾಡಿಸ್ಬೇಕು, ಜಾಗ ಬಿಡಪ್ಪ. ಅರ್ಚಕ್ರೆ ಇಲ್ಲಿ ಜನ ಇದ್ರಲ್ಲಿ ಎಲ್ಲಿ ಹೋದ್ರು? ಜನನ ಅವರು ರಾಕ್ಷಸರು, ನಿನ್ನಿಂದ ಮೊದಲು ಹೋಗು. ಅಲ್ಲ ಬೊಮ್ಮಾಲಿ ಶಾಕ್ ಆಯ್ತಾ? ಆಗ್ಲೇಬೇಕು ಆಗ್ಲೇಬೇಕು ಅಂತ ತಾನೆ ನೀನ್ ಹೀಗೆಲ್ಲ ಮಾಡಿದ್ದು. ಅತ್ತೆಮ್ಮ, ನೀನು ಕರೆಂಟ್ಗೆನೆ ಶಾಕ್ ಕೊಡ್ಸೋ ಕೆಲಸ ಮಾಡ್ತಾ ಇದೀಯ, ಅದು ನನ್ನ ಹತ್ರ ನಡೆಯಲ್ಲ. ಎಲ್ಲಿ ನಿನ್ ಮಗಳು? ಇಲ್ಲೇ ಎಲ್ಲೋ ಇರ್ಬೇಕು ನೋಡಿ. ಏಯ್, ನಾಯಿಗೆ ಬಿಸ್ಕೆಟ್ ಹಾಕಿದ ತಕ್ಷಣ ಓಡೋದಾಗ ಓಡ್ಬೇಡಿ. ಅನು ಇಲ್ಲೋ ಎಲ್ಲೋ ಇರಲ್ಲ. ನಾವು ದಕ್ಷಿಣದ ಕಡೆ ಬಂದಿದ್ದೀವಿ, ಅವಳು ಪಶ್ಚಿಮದ ಕಡೆ ಹೋಗಿರ್ತಾಳೆ. ಪೂರ್ವಕ್ಕಾದ್ರೂ ಹೋಗಿ ದಕ್ಷಿಣಕ್ಕಾದ್ರೂ ಹೋಗಿ, ಆದ್ರೆ ನಿಮಗ ಉತ್ತರ ಮಾತ್ರ ಸಿಗಲ್ಲ. ನೀನ್ ಆಯ್ಕೊಂಡ್ ತಿನ್ನೋ ಕೆಲ್ಸಕ್ಕೆ ಆರಿಸ್ಕೊಂಡು ನಾಲ್ಕ್ ಜನ ಇಟ್ಕೊಂಡಿದ್ಯಾ, ಅವಕ್ಕಂತೂ ಸ್ವಂತ ಬುದ್ಧಿನೇ ಇಲ್ಲ. ನಿನಗ ಏನಾದ್ರೂ ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ನೀನ್ ಬದುಕೋಕೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ಯಾ? ಇನ್ ನನ್ ಮಗಳನ್ನೇನೋ ನೋಡ್ಕೋತ್ಯಾ? ನನ್ ಮಗಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಲ್ಲ, ಮರ್ತ್ ಬಿಡು ಧನುಷ್. ಅಲ್ಲ ಅಲ್ಲ, ದಮ್ ಧನುಷ್. ವಾ, ಡೈಲಾಗು, ಪಂಚಿಂಗ್ ಡೈಲಾಗು. ಏ
ಇವಳ ಮಾತಿಗೆ ಯಾರು ಬೆಲೆ ಕೊಟ್ಟು ಕೂತ್ಕೊಳ್ಬೇಡಿ. ಎಲ್ಲ ಮನೆ ಎಡಗಡೆ ಹೋಗಿ ಹುಡುಕಿ. ಎಷ್ಟೇ ದೂರ ಹೋಗಿದ್ರು ಬಿಡಬೇಡಿ. ಹೋಗಿ ನಡೀದ ಹೋಗೋಣ. ಏನ್ ಮಾಡ್ತಿದ್ದಾಳೆ? ಅನು ಅನು ರೇ 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 ಕೆಲ್ಸವೇ ರೀ ಗಾಡಿ ಅಂದ್ರೆ ಇದು ರೀ ಸ್ವಾಮಿ ರೀ ಏಯ್ ನನ್ನ ಹತ್ರ ಈ ಚಿಟ್ಟಾಲ್ ಪಟ್ಟಾಳ ಆಟ ಎಲ್ಲ ಬೇಡ ಅಮ್ಮಣ್ಣಿ. ಅತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕುತ್ತಿಗೆ ಹಿಡ್ದಿರೋ ಕೈನ ಬಿಗಿ ಮಾಡಿಲ್ಲ. ಇಲ್ಲ ಅಂದಿದ್ರೆ ಮರ್ಯಾದೆಗೆ ಅನ್ನು ಎಲ್ಲಿದ್ದಾಳ ಅಂತ ಹೇಳ್ಬಿಡು. ಎಲ್ಲಿ ಅನ್ನು? ಮನುಷ್ ಮನುಷ್ ಇವಳನ್ನ ಬಿಟ್ಬಿಡು. ಅನು ಎಲ್ಲಿದ್ರು ಅವಳನ್ನ ಎಳ್ಕೊಂಬಂದು ನಿನ್ ಪಕ್ಕ ಕೂರ್ಸೋ ಜವಾಬ್ದಾರಿ ನಂದು. ನನ್ನ ಮಾತು ಕೇಳು